ವೆಲ್ಕಮ್ ಬ್ಯಾಕ್. ಸಿಎಂ ರಾಜಕೀಯ ಕಾರ್ಯದರ್ಶಿ, ಸಚಿವ ಸ್ಥಾನ ಸಿಗಲಿಲ್ಲ, ಹಾಗಾಗಿ ಎರಡನೇ ಬಾರಿಗೆ ರೇಣುಕಾಚಾರ್ಯ ಅವರು ಇದೀಗ ದೆಹಲಿಗೆ ಹೋಗಿದ್ದಾರೆ. ಅವರಿಗೆ ತುಂಬಾ ಅಸಮಾಧಾನ ಆಗಿದೆ. ಬೆಳಂಬೆಳಗ್ಗೆ ದೆಹಲಿಗೆ ಹೊರಟರು ರೇಣುಕಾಚಾರ್ಯ. ಬ್ರೇಕಿಂಗ್ ನ್ಯೂಸ್. ಬೆಳಂಬೆಳಗ್ಗೆ ನೀವು ತುಂಬಾ ಜನ ಕಣ್ಣುಜ್ಜಿ ಎದ್ದೋಳಷ್ಟೊತ್ತಿಗೆ ರೇಣುಕಾಚಾರ್ಯ ಅವರು ಏರ್ಪೋರ್ಟ್ ಅಲ್ಲಿದ್ರು. ಅಂದ್ರೆ 5:45 ಫ್ಲೈಟ್ ಹೊರಟು ರಾಷ್ಟ್ರ ರಾಜಧಾನಿ ದೆಹಲಿ ತಲುಪಿದ್ರು ರೇಣುಕಾಚಾರ್ಯ. ಎರಡನೇ ಬಾರಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಮತ್ತೆ ಲಾಬಿಗೆ ದೆಹಲಿಗೆ ದೌಡು. ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆ ಕರೆದಿದ್ರು, ಸಭೆ ಕೂಡ ಕ್ಯಾನ್ಸಲ್ ಆಯ್ತು. ರೇಣುಕಾಚಾರ್ಯ ಸಭೆಗೆ ಬರೋದಕ್ಕೆ ಅತೃಪ್ತ ಶಾಸಕರು ಒಪ್ಪಲಿಲ್ಲ. ಇದೇ ಕಾರಣಕ್ಕೆ ರೇಣುಕಾಚಾರ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಗುಡ್ ಮಾರ್ನಿಂಗ್ ಹರೀಶ್. ಇಲ್ಲಿ ಬಂದಾಗ ಭೇಟಿ ಮಾಡಿದ್ರು ದೊಡ್ಡ ದೊಡ್ಡವ್ರನ್ನ, ಆದ್ರೂ ಯಾವ್ದು ವರ್ಕೌಟ್ ಆಗ್ಲಿಲ್ಲ ಅನ್ಸುತ್ತೆ. ಇವಾಗ ಏನು ಬೆಳ್ಳಂಬೆಳಗ್ಗೆ ಯಾಕೆ ಹೋದ್ರು, ಯಾರನ್ನ ಮೀಟ್ ಮಾಡ್ತಿದ್ದಾರೆ? ಹರೀಶ್ ನಾಗರಾಜ್, ಇವತ್ತು ಸಚಿವ ಸ್ಥಾನ ವಂಚಿತ ಅತೃಪ್ತ ಶಾಸಕರ ಸಭೆಯನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಕರೆದಿದ್ರು. ಆದ್ರೆ ಅತೃಪ್ತ ಶಾಸಕರು ಎಲ್ಲ ಒಂದ್ ಕಡೆ ಈ ಸಭೆ ಸೇರಿದ್ರೆ ಅದು ಬಂಡಾಯ ಸಭೆ ಆಗುತ್ತೆ, ಇದು ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಮ್ಮ ಮೇಲೆ ಕೆಂಗಣ್ಣಿಗೆ ಬೀರ್ತಾರೆ ಮತ್ತು ನಮಗೂ ಕೂಡ ವೈಯಕ್ತಿಕವಾಗಿ ಡ್ಯಾಮೇಜ್ ಆಗ್ತಿರುವ ಕಾರಣಕ್ಕಾಗಿ ರೇಣುಕಾಚಾರ್ಯ ಸಂಪರ್ಕ ಮಾಡಿದಂತ ಎಲ್ಲಾ ಶಾಸಕರು ಕೂಡ ಕೈಕೊಟ್ಟಿದ್ದಾರೆ. ಹಾಗಾಗಿ ಬಂಡಾಯಗಾರರ ಸಭೆ ಎಲ್ಲೊಂದ್ ಕಡೆ ಶಾಸಕರು ಬರ್ಲಿಕ್ಕೆ ಇದ್ದೇಟ್ ಹಾಕಿದ್ರ ಕಾರಣ ರೇಣುಕಾಚಾರ್ಯ ಕೂಡ ಎಲ್ಲೊಂದ್ ಕಡೆ ಭ್ರಮಣ ನಡೆಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ 5:45 ವಿಮಾನಕ್ಕೆ ಕೆಎಎಲ್ ನಿಂದ ಇದೀಗ ದೆಹಲಿಗೆ ತಲುಪಿದ್ದಾರೆ. ದೆಹಲಿಯಲ್ಲಿ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಎಂಪಿ ರೇಣುಕಾಚಾರ್ಯರು ಮತ್ತೆ ಬೇಡಿಕೆ ಇಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಯಥಾ ಪ್ರಕಾರ ಮತ್ತೆ ಸಿಪಿ ಯೋಗೇಶ್ವರ್ ವಿರುದ್ಧ ದೂರನ್ನು ಕೂಡ ಕೊಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ರೇಣುಕಾಚಾರ್ಯವರು ಕರೆದಿದ್ದಂತ ಸಭೆಗೆ ಅನೇಕ ಶಾಸಕರು ಗೈರಾಗಿದ್ದರಿಂದ ಇಲ್ಲೊಂದ್ ಕಡೆ ರೇಣುಕಾಚಾರ್ಯವರು ಏನೆಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಹಾಗಾಗಿ ಮತ್ತೆ ಹೈಕಮಾಂಡ್ ಬಳಿ ಎಡತಾಕಲು ಮುಂದಾಗಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಪಟೇಲ್ ರೇ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ನಟಿ ರಾಗಿಣಿ ಅವರ ಭವಿಷ್ಯ